ಕೇಸಿರು ವಿದ್ಯಾರ್ಥಿಗಳು ಕೇರ್ಫುಲ್ಲಾಗಿ ಕೇಳಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ಕ್ಯಾನ್ ಐ ಡಿಲೀಟ್ ಸಮ್ ಕಾಲೇಜಸ್ ಇನ್ ಸೆಕೆಂಡ್ ಅನ್ನೋ ಕೇಳ್ತಾ ಇದ್ರ. ಸೊ ಚಾಯ್ಸ್ ಟು ಚಾಯ್ಸ್ ತ್ರೀ ಅದರ ಆಧಾರ ಮೇಲೆ ಡಿಲೀಟ್ ಮಾಡ್ಬೋದು. ಚಾಯ್ಸ್ ಟು ಅಂದರೆ ನೀವು ಎಷ್ಟು ಈ ಕಾಲೇಜ್ ಅಲೌಟ್ ಆಗಿದೆ ಅಷ್ಟು ಒಳಗಡೆ ಇವಾಗ 1 to 40 ಒಳಗೆ 1 to 20 ನಿಮ್ಗೆ ಸಿಕ್ಕಿದೆ. 1 to 20 ಒಳಗಡೆ ಅಷ್ಟೇ ಮಾಡ್ಬೋದು. ಚಾಯ್ಸ್ ತ್ರೀ ಅಂದರೆ ಸೊ ಸಿಕ್ಕಿರುವಂಥ ಕಾಲೇಜ್ ಬಿಟ್ಟು ಹಿಂದಿರುವಂಥ ಇವಾಗ ಎಕ್ಸಾಂಪಲ್ 20th ಕಾಲೇಜ್ ಸಿಕ್ಕಿದೆ, 21 to 40 ಒಳಗಡೆ ನೀವು ಕಾಲೇಜನ್ನ ರೀ ಅರೇಂಜ್ ಮಾಡ್ಕೋಬೋದು. ಓಕೆ, ಅಥವಾ ಡಿಲೀಟ್ ಮಾಡ್ಕೋಬೋದು ನಿಮ್ಮ ಇಚ್ಛೆ ಆಧಾರ ಮೇಲೆ. ವಿ ಕ್ಯಾನಾಟ್ ಚೇಂಜ್ ಕಾಲೇಜ್ ಪ್ರಯಾರಿಟಿ ಇನ್ ಸೆಕೆಂಡ್ ರೌಂಡ್. ಬ್ರೋ, ಪ್ರಯಾರಿಟಿ ಚೇಂಜ್ ಮಾಡ್ಬೋದು. ಓಕೆ ಸರ್, ನಾನು ವೆಟರ್ನರಿ ಪ್ರಾಕ್ಟಿಕಲ್ 446 ಸೆಕೆಂಡ್ ರೌಂಡು ಅಲ್ಲಿ ಸಿಗ್ಬೋದಾ? ಎಸ್, ಚಾನ್ಸ್ ಇದೆ, ಚೆನ್ನಾಗಿದೆ ನಿಮ್ದು ರ್ಯಾಂಕ್. ಓಕೆ, ಫೀಸ್ ಚೇಂಜ್ ಆಗಿಲ್ಲ, ಏನು ಮಾಡಬೇಕು ಪ್ಲೀಸ್ ಹೇಳಿ ಸರ್. ಎಸ್, ಭಾಳಷ್ಟು ಫೀಸ್ ಆಗಿದೆ ಬಿಡಿ. ನಾನು ನೋಡಿದೆ 98,000 ಅಂದರೆ ಏನು ಕಡಿಮೆ, ಅದು ಆಲ್ಮೋಸ್ಟ್ ಆಲ್ ಭಾಳಷ್ಟು ಆಯಿತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಟ್ ವಾಸ್ ಸಮ್ವೇರ್ ಅರೌಂಡ್ 68 ಏನೋ ಇತ್ತದು. ಓಕೆ, 50 ಅಥವಾ 68 ಕಡೆ ಇತ್ತು, ಸಡನ್ಲಿ ರೈಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಏನಾದ್ರು ಅಪ್ಡೇಟ್ ಬಂತಂದರೆ. ಇವಾಗ ಸದ್ಯ ಮಟ್ಟಕ್ಕೆ ಏನು ಮಾಡ್ಬೇಕಂದ್ರೆ ಜಾಯ್ನ್ ಆಗೋದು, ಯಾಕಂದ್ರೆ ಮುಂದೆ ನಿಮಗೆ ಕ್ಯಾಂಪಸ್ ಎಲ್ಲ ಇರ್ತಾವಲ್ವಾ. ಸೊ ಸ್ಕಾಲರ್ಶಿಪ್ ಆ ವ್ಯೂ ಬಂದು, ಯಾಕಂದ್ರೆ ಗೌರ್ಮೆಂಟ್ ಆಗುತ್ತಲ್ವಾ, ಸೊ ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಒಂದು ನಿಮ್ಗೆ ಹೆಂಗೋ ತೀರುತ್ತೆ. ಓಕೆ, ಎಜುಕೇಷನ್ ಲೋನ್ ಮಾಡಿದ್ರು ಒಂದು ಡೆಫಿನೆಟ್ಲಿ ಅದು ನಿಮಗೆ ಆ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಬಂದು ನಿಮಗೆ ತುಂಬುತ್ತೆ, ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಯ್ನ್ ಆಗಿ. ಓಕೆ,